ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಿಲಯನ್ಸ್ ಡಿಟಿಎಚ್ನ ಒಂದು ಸೇವೆಯ ಬಗ್ಗೆ, ರಿಲಯನ್ಸ್ ಡಿಟಿಎಚ್ನ ಸೆಟಪ್ ಬಾಕ್ಸ್ ಹಾಗೂ ಅದರಲ್ಲಿರುವ ಒಂದು ಕೆಲವು ಫೀಚರ್ಸ್ನ ಬಗ್ಗೆ, ರಿಲಯನ್ಸ್ ಡಿಟಿಎಚ್ನ ಒಂದು ಪ್ಲ್ಯಾನ್ಗಳ ಬಗ್ಗೆ, ಅದರ ರೇಟ್ ಮತ್ತು ಅದರ ಒಂದು ರಿಲೀಸ್ನ ಡೇಟ್ಗಳ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ಈಗಾಗಲೇ ಟೆಲಿಕಾಂ ಕ್ಷೇತ್ರದಲ್ಲಿ ಭಾರಿ ಸದನ ಮಾಡಿ ಸಂಚಲನವನ್ನು ಸೃಷ್ಟಿಸಿರುವಂತಹ ಜಿಯೋ ಸಂಸ್ಥೆ ಡಿಟಿಎಚ್ನ ಒಂದು ಲೋಕಕ್ಕೂ ಕಾಲಿಡಲು ತುದಿಗಾಲಲ್ಲಿ ನಿಂತಿದೆ. ಗೆಳೆಯರೇ, ಇದಕ್ಕೆ ಸಾಕ್ಷಿಯಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ದಿನಗಳಿಂದ ಕೆಲವು ಡಿಟಿಎಚ್ನ ಸಂಬಂಧಿಸಿದಂತಹ ಒಂದು ಫೋಟೋಗಳು ಮತ್ತು ಅದರ ಬಗ್ಗೆ ಮಾಹಿತಿಗಳು ವೈರಲ್ ಆಗಿ ಹರಿದಾಡ್ತವೆ. ಗೆಳೆಯರೇ, ನಾನು ಇವತ್ತು ನಿಮಗೆ ಜಿಯೋದ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲು ಜಿಯೋದ ಒಂದು ಸೆಟಪ್ ಬಾಕ್ಸ್ ನಲ್ಲಿರುವಂತಹ ಒಂದು ಫೀಚರ್ಸ್ ಗಳು ಹಾಗೂ ಅದರ ಒಂದು ಕಾರ್ಯ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಕೋಣ. ಗೆಳೆಯರೇ, ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಒಂದು ರಿಲಯನ್ಸ್ ಜಿಯೋ ಸೆಟಪ್ ಬಾಕ್ಸ್ ನ ಫೀಚರ್ಸ್ ಗಳನ್ನ ನೋಡೋದಾದ್ರೆ, ಗೆಳೆಯರೇ, ಈ ಒಂದು ಸೆಟಪ್ ಬಾಕ್ಸ್ ಬ್ಲಾಕ್ ಬಣ್ಣದಾಗಿದ್ದು ಮುಂದ್ಗಡೆ ಒಂದು ಜಿಯೋ ಅಂತ ಲೋಗೋ ಇದೆ, ಹಾಗೆ ಒಂದ್ ಸೈಡ್ ಅಲ್ಲಿ USB ಕೇಬಲ್ ಇದೆ, ಹಾಗೆ ಒಂದು ಹಿಂದ್ಗಡೆ ನೋಡೋದಾದ್ರೆ ಒಂದ್ ಸೈಡ್ ಅಲ್ಲಿ ಡಿಶ್ ಆಂಟೆನಾಗೆ ಒಂದು ಜಾಗನ ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡ್ ಅಲ್ಲಿ ಬ್ರಾಡ್ಬ್ಯಾಂಡ್ಗೆ ಒಂದು ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ HDMI ಕೂಡ ಒಂದು ಪೋರ್ಟ್ ಅನ್ನ ಬಿಟ್ಟಿದ್ದಾರೆ, ಹಾಗೆ ಆಡಿಯೋ ಮತ್ತು ವಿಡಿಯೋ ಮಾಮೂಲಿ ಅಂತ ಅದಕ್ಕೂ ಒಂದು ಪೋರ್ಟ್ ಅನ್ನ ಬಿಟ್ಟಿದ್ದಾರೆ. ಗೆಳೆಯರ, ಹಾಗೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಬೇರೆಲ್ಲ ನೆಟ್ವರ್ಕ್ ಗಳಿಗಿಂತ ಇದು ವಿಭಿನ್ನವಾಗಿ, ಅಂದ್ರೆ ಬ್ರಾಡ್ಬ್ಯಾಂಡ್ ಹಾಗೂ DTH ನ ಸರ್ವಿಸ್ ಒಟ್ಟಿಗೆ ಮಾಡಿ ಈ ಒಂದು ಸೆಟಪ್ ಬಾಕ್ಸ್ ನ ಬಿಡುಗಡೆ ಮಾಡಲು ಜಿಯೋ ಸಂಸ್ಥೆ ನಿರ್ಧರಿಸಿದೆ. ಗೆಳೆಯರೇ, ಈ ರಿಲಯನ್ಸ್ ಸೆಟಪ್ ಬಾಕ್ಸ್ ನಲ್ಲಿ ಇನ್ನೊಂದು ಫೀಚರ್ಸ್ ಇದೆ, ಏನಪ್ಪಾ ಅಂದ್ರೆ ಇದರೊಂದು ರಿಮೋಟ್ ಏನಿದೆ, ಮಾಮೂಲಿ ರಿಮೋಟ್ ನಂತೆ ಅಲ್ಲ, ಈ ಒಂದು ರಿಮೋಟ್ ನಲ್ಲಿ ಕೇವಲ ಒತ್ತೋದಲ್ಲದೆ ಹಾಗೆ ನಾವು ವಾಯ್ಸ್ ಕಮೆಂಡ್ ನ ಮೂಲಕ, ಅಂದ್ರೆ ನಾವು ಮಾತನಾಡೋದ್ರ ಮೂಲಕ ಕೂಡ ಚಾನೆಲ್ ಗಳನ್ನ ಚೇಂಜ್ ಮಾಡಬಹುದು. ಗೆಳೆಯರೇ, ರಿಲಯನ್ಸ್ ಜಿಯೋ ಅಂದ ತಕ್ಷಣ ನೆನಪಾಗೋದೇ ಫ್ರೀ ಆಫರ್ ಗಳು. ಗೆಳೆಯರೇ, ಈ ಒಂದು ಡಿಟೇಲ್ಸ್ ನ ನೀವು ಇನ್ಸ್ಟಾಲ್ ಮಾಡಿಕೊಟ್ರೆ ಅದ್ರ ಜೊತೆ ಫ್ರೀ ಆಫರ್ ಕೊಟ್ಟೆ ಕೊಡ್ತಾರೆ. 3 ತಿಂಗಳಿಗೆ ಅಥವಾ 6 ತಿಂಗಳ ಅವಧಿಗೆ ಉಚಿತವಾದ ಒಂದು ಸೇವೆಯನ್ನು ಅವರು ಕೊಟ್ಟೆ ಕೊಡ್ತಾರೆ. ಆ ನಂತರದಲ್ಲಿ ನೀವು ಪ್ಲಾನ್ ಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಗೆಳೆಯರೇ, ರಿಲಯನ್ಸ್ ಡಿಟಿಎಚ್ನವರ ಪ್ಲಾನ್ ಗಳನ್ನ ಹಾಗೂ ಅದರ ಒಂದು ರೇಟ್ ಗಳನ್ನ ನೀವು ನೋಡೋದಾದ್ರೆ, ಗೆಳೆಯರೇ, ರಿಲಯನ್ಸ್ ಡಿಟಿಎಚ್ ಅವರು ಪ್ಲಾನ್ ಗಳನ್ನ 4 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ಇಂಡಿಯಾ ಹಾಗೂ ವೆಸ್ಟ್ ಇಂಡಿಯಾ ಅಂತೇಳಿ. ಗೆಳೆಯರೇ, ಈ ಒಂದು ಪ್ಲಾನ್ ಗಳ ಪ್ರಕಾರ ಆಯಾ ಕ್ಷೇತ್ರಗಳಿಗೆ, ಅಲ್ಲಿ ಮಾತನಾಡುವಂತಹ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಇರುವ ಚಾನೆಲ್ಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯನ ಕೊಟ್ಟಿದ್ದಾರೆ. ಗೆಳೆಯರೇ, ಈ ಒಂದು ಸೆಟಪ್ ಬಾಕ್ಸ್ ನ ನೀವು ತಗೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂದ್ರೆ ಸುಮಾರು 1000 ರಿಂದ 1500 ರೂಪಾಯಿ ರೇಂಜ್ ಎಲ್ಲ ಈ ಒಂದು ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ. ಹಾಗೆ ಗೆಳೆಯರೇ, ಇದರ ಒಂದು ಬೇಸಿಕ್ ಪ್ಲಾನ್ ಗಳು ಸ್ಟಾರ್ಟ್ ಆಗೋದು ಹೇಗಿದೆ ಅಂದ್ರೆ, ಕೇವಲ 80 ರಿಂದ 99 ರೂಪಾಯಿಗಳಿಗೆ ಒಂದು ಬೇಸಿಕ್ ಪ್ಲಾನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಿಮಗೆ ಬೇಕಾದಂತಹ ಒಂದು ಚಾನೆಲ್ ಗಳನ್ನ ಆಯ್ಕೆ ಮಾಡುವ ಅವಕಾಶ ಕೂಡ ಇಲ್ಲಿದೆ. ಸ್ಪೋರ್ಟ್ಸ್ ನ ಒಂದು ಪ್ಯಾಕ್ ಗಳು ಬೇಕಂದ್ರೆ ಸುಮಾರು 120 ರಿಂದ 150 ರೂಪಾಯಿ ರೇಂಜ್ ಅಲ್ಲಿದೆ. ಹಾಗೆ ಎಲ್ಲಾ ಕೆಟಗರಿ ಒಂದು ಪ್ಲಾನ್ ಗಳು ಬೇಕು ಅಂದ್ರೆ ನಿಮಗೆ 150 ರಿಂದ 200 ರೂಪಾಯಿ ರೇಂಜ್ ಅಲ್ಲಿದೆ. ಗೆಳೆಯರೇ, ಜಿಯೋ ಅಂದ್ಮೇಲೆ ಕಡಿಮೆ ಇದ್ದೇ ಇರುತ್ತೆ ಬೆಲೆ. ಹಾಗೆ ಈ ಒಂದು ಪ್ಲಾನ್ ನ ನೀವು ಬೇರೆ ಒಂದು ನೆಟ್ವರ್ಕ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅತಿ ಕಡಿಮೆ ಬೆಲೆಗೆ ಜಿಯೋ ಅವರು ಒದಗಿಸುವ ಎಲ್ಲಾ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಗೆಳೆಯರೇ, ಹಾಗೆ ಇದರ ಒಂದು ರಿಲೀಸ್ ಡೇಟ್ ಯಾವಾಗ ಅಂತ ನೀವು ನೋಡೋದಾದ್ರೆ, ಗೆಳೆಯರೇ, ಈ ಒಂದು ಟೆಲಿಕಾಂ ಕ್ಷೇತ್ರದಲ್ಲಿರುವಂತ ಒಂದು ವರದಿಯ ಪ್ರಕಾರ ಅಥವಾ ಒಂದು ಮಾಹಿತಿಯ ಪ್ರಕಾರ, ಅಂಬಾನಿ ಅವರು 15 ಏಪ್ರಿಲ್ ಈ ಒಂದು ರಿಲಯನ್ಸ್ ಡಿಟೇಲ್ಸ್ ನ ರಿಲೀಸ್ ಮಾಡ್ಲಿಕ್ಕೆ ಅವರು ಯೋಜನೆಯನ್ನ ಹಾಕೊಂಡಿದ್ದಾರಂತೆ. ಇಲ್ಲ ಅಂದ್ರೆ ಏಪ್ರಿಲ್ ನ ಕೊನೆಯಲ್ಲಿ ಅಥವಾ ಮೇ ತಿಂಗಳಲ್ಲಿ ಈ ಒಂದು ಡಿಟೇಲ್ಸ್ ನ ಅವರು ಬಿಡುಗಡೆಗೊಳಿಸಲಿದ್ದಾರೆ. ಗೆಳೆಯರೇ, ಹಾಗೆ ನೀವು ಇದನ್ನ ನೀವು ನೋಡೋದಾದ್ರೆ, ಇದನ್ನ ನೀವು ಜಿಯೋ ಸಿಮ್ ತರ ರೋಡ್ ಸೈಡ್ ಅಲ್ಲಿ ಮಾರ್ಕೊಂಡು ಎಲ್ಲರೂ ಪಡ್ಕೊಳಕಾಗಲ್ಲ. ಇದು ಮೊದಲು ದೇಶದಲ್ಲಿರುವಂತ ಮೊದಲು ದೊಡ್ಡ ದೊಡ್ಡ ನಗರಗಳಲ್ಲಿ ಹಾಗೂ ಸಿಟಿಗಳಲ್ಲಿ ಇದು ಲಭ್ಯವಿದೆ. ಹಾಗೆ ದಿನ ಬೆಳೀತಾ ಬೆಳೀತಾ ಇದು ಎಲ್ಲಾ ಸ್ಥಳಗಳಲ್ಲೂ ದೊರೆಯುವ ಒಂದು ಸಾಧ್ಯತೆಗಳಿದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.